ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿಯ ಗಾಳಿ ಬೀಸ್ತಾ ಇದೆ. ಬಹಳ ಜನ ಬಹಳ ವರ್ಷ ದಕ್ಷಿಣ ಕರ್ನಾಟಕ ಅಂತಂದ್ರೆ ಇದು ನಮ್ಮ ಕೈಯಲ್ಲಿರುವಂತ ನಮ್ಮ ಕಪಿಮುಷ್ಟಿಯಲ್ಲಿರುವಂತ ಒಂದು ಪ್ರದೇಶ ಅಂತಂದು ಹೇಳ್ಕೊಂಡು ಓಡಾಡ್ತಾ ಇದೆ. ರಾಜಕಾರಣ ನಿಂತ ನೀರಲ್ಲ, ದಕ್ಷಿಣ ಕರ್ನಾಟಕದ ಜನ ರಾಜಕೀಯವಾಗಿ ಬಹಳ ಪ್ರಬುದ್ಧವಾಗಿರುವಂತಹ ಒಂದು ಜನ. ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ರಾಜ್ಯದ ರಾಜಕೀಯ ಒಂದು ಪ್ರಜ್ಞಾವಂತ ಇರುವಂತ ಒಂದು ಜನಸಮೂಹ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರುವಂತಹ ಹಿರಿಯರು, ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದಂತಹ ಹಿರಿಯರು, ಆ ಕಾಲದಲ್ಲಿಯೇ ಏಷ್ಯಾದ ಪ್ರಥಮ ವಿದ್ಯುತ್ ಶಕ್ತಿ ಕೇಂದ್ರ, ಸಕ್ಕರೆ ಕಾರ್ಖಾನೆ, ಪ್ರಗತಿಪರ ಚಿಂತನೆ ಇರುವಂತ ಒಂದು ಪ್ರದೇಶ, ಚಿನ್ನದ ಗಡಿ. ಹೀಗಾಗಿ ಪ್ರಗತಿಯಂತಿರುವಂತಹ ಒಂದು ಪ್ರದೇಶ ಹಲವಾರು ವರ್ಷ ಎರಡು ಪಕ್ಷಗಳನ್ನ ಬೆಂಬಲ ಮಾಡ್ತಾ 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 ಇವತ್ತು ಅವರ ಇಬ್ಬರ ಬಗ್ಗೆಯೂ ಭ್ರಮ ನಿರಸನಗೊಂಡು ಬದಲಾವಣೆಯನ್ನ ಈ ಭಾಗದ ರೈತರು, ಕಾರ್ಮಿಕರು ಹಾಗೂ ಜನಸಾಮಾನ್ಯರು, ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಇವತ್ತು ಬದಲಾವಣೆಯನ್ನು ಬಯಸ್ತಾರೆ. ಇವತ್ತು ನಮ್ಮ ಪಕ್ಷವನ್ನು ಸೇರಿದವರೆಲ್ಲರೂ ಕೂಡ ಜನಸಮೂಹಕ್ಕೆ ಹತ್ತಿರವಾಗಿರುವಂತವ್ರು, ಅಲ್ಲಿಯ ಜನರ ನಾಡಿ ಮಿಡಿತವನ್ನ ಗೊತ್ತಿರುವಂತವರು, ಆ ಬದಲಾವಣೆಯ ಒಂದು ನಾಡಿ ಮಿಡಿತ ಅವರಿಗೆ ಗೊತ್ತಾಗಿದೆ. ವಿಶೇಷವಾಗಿ ಯುವಕರು, 18-40 ವರ್ಷದಲ್ಲಿರುವಂತಹ ಯುವಕರು ಬದಲಾವಣೆಯ ತವಕದಲ್ಲಿದ್ದಾರೆ. ನಾನು ಈ ಭಾಗದ ಪ್ರವಾಸ ಮಾಡಿದಾಗ ಅದರ ಅನುಭವ ಕೂಡ ನನಗಾಗಿ ಈ ಭಾಗದ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ನಾವೇನು ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ, ಅದು ನೀರಾವರಿಯಲ್ಲಿರಬಹುದು ಅಥವಾ ಕೈಗಾರಿಕೆಯಲ್ಲಿರಬಹುದು ಅಥವಾ ಸಮಗ್ರ ಅಭಿವೃದ್ಧಿ ಇರಬಹುದು, ಮೂಲಭೂತ ಸೌಕರ್ಯಗಳಿರಬಹುದು, ಇದರ ಬಗ್ಗೆ ಜನರಿಗೆ ವಿಶ್ವಾಸ ಬಂದಿದೆ. ಯಾಕಂದ್ರೆ ಕೇವಲ ನಾವು ಮಾತಾಡ್ತಾ ಇಲ್ಲ, ಆ ಯೋಜನೆಗಳಿಗೆ ಅನುಮೋದನೆಯನ್ನ ಕೊಟ್ಟು ಕಾರ್ಯಗತ ಮಾಡ್ತಾ ಇದ್ದೇವೆ. ವಿಶ್ವಾಸಾರ್ಹತೆ ಬಹಳ ಮುಖ್ಯ ರಾಜಕಾರಣದಲ್ಲಿ. ಆ ವಿಶ್ವಾಸಾರ್ಹತೆ ಇವತ್ತು ಯಾವುದಾದ್ರೂ ಪಕ್ಷದಲ್ಲಿ ಇದ್ರೆ, ಒಂದು ರಾಷ್ಟೀಯ ಪಕ್ಷದ ಮೇಲಿದ್ರೆ, ಅದು ಭಾರತೀಯ ಜನತಾ ಪಕ್ಷದ ಮೇಲಿದೆ ಅನ್ನುವಂತ ಮಾತನ್ನು ನಾನು ಹೇಳ್ತೀನಿ. ಯಾಕೆ ವಿಶ್ವಾಸಾರ್ಹತೆ ಇದೆ? ಯಾವುದನ್ನ ನಾವು ಜನ ಒಳ್ಳೆಯದಕ್ಕಾಗಿ ಹೇಳ್ತೀವೋ ಆ ಕೆಲಸವನ್ನ ಮಾಡುವಂತಹ ನಾಯಕತ್ವ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿದೆ.